फ्रेंड्स नमस्कार फ्रेंड्स ಅಂದರೆ ಮಹಿಳೆಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಫ್ರೆಂಡ್ಸ್ ಈಗ ನೋಡ್ಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಅಂದರೆ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ಬಂದಂತೆ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬರಿಗೂ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಡೆ ಡಾಕ್ಯುಮೆಂಟ್ಸ್ ಏನಂದರೆ ಫ್ರೆಂಡ್ಸ್ ಅಂದರೆ ರೇಷನ್ ಕಾರ್ಡ್ ಹೊಂದಿದಂಥ ಎಲ್ಲ ಪ್ರತಿಯೊಬ್ಬರಿಗೂ ಕುಟುಂಬದವರಿಗೂ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ಬೋದು ಪ್ರತಿಯೊಬ್ಬರು ಕುಟುಂಬದಲ್ಲಿ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದಂತೆ ಈಗ ಅರ್ಜಿ ಯಾವಾಗ ಶುರು ಆಗುತ್ತೆ ಮತ್ತು ನಿಮಗೆ ಎಷ್ಟು ಹಣ ಸಿಗುತ್ತೆ ಮತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕಂಪ್ಲೀಟ್ ಕಂಪ್ಲೀಟಾಗಿ ಇವಳು ತೀಸ್ಕೊಡ್ತೀನಿ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಆದರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಂತೆ ಅರ್ಜಿ ಕೂಡ ಶುರು ಆಗ್ತಾಯಿದೆ ಅಂತ ಹೇಳ್ಬೋದು ಆದರೆ ಮತ್ತು ಕಂಡಿ ಕಂಡೀಷನ್ ಆಗಿಲ್ಲ ಅವರು ರೂಲ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಯಾರು ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಕರ್ನಾಟಕ ಸರ್ಕಾರವು ಪ್ರತಿ ಮನೆಯ ಯಜಮಾನಿಗೆ ಮಾನಸಿಕ ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದೆ ಜೂನ್ ಹದಿನೈದರಿಂದ ಜೂನ್ ಅಂದರೆ ಫ್ರೆಂಡ್ಸ್ ಅಂದ್ರೆ ಜೂನ್ ಹದಿನೈದರಿಂದ ಅರ್ಜಿ ಕೂಡ ಶುರುವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಆಗಸ್ಟ್ ಹದಿನೈದರ ಒಳಗೆ ಬೆಳಗ್ಗೆ ಯೋಜನೆಯ ಜಾರಿಗೆ ಚಾಲನೆ ಸಿಗಲಿದೆ ಅಂತ ಹೇಳ್ಬೋದು ಅಂದರೆ ಆಗಸ್ಟ್ ಹದಿನೈದಕ್ಕೆ ಯೋಜನೆ ಜಾರಿ ಚಾಲನೆ ಸಿಗಲಿದೆ ಫ್ರೆಂಡ್ಸ್ ಅಂದರೆ ಜೂನ್ ಹದಿನೈದಕ್ಕೆ ಅರ್ಜಿ ಕೂಡ ಶುರುವಾಗ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಅರ್ಜಿ ಸಲ್ಲಿಸಿ ನೀವು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಚುನಾವಣೆಯ ವೇಳೆ ಘೋಷಿಸಿದಂತೆ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಜಾರಿಗೊಳಿಸಲು ಮುಂದಾಗಿದೆ ಅಂತ ಹೇಳ್ಬೋದು ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವ ಯೋಜನೆ ಇದಾಗಿದ್ದು ಆಗಸ್ಟ್ ಹದಿನೈದರ ಬಳಿಕ ಜಾರಿಯಾಗಲಿದೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ನೇತೃತ್ವದ ಸಚಿವ ಪುಟದಲ್ಲಿ ಯೋಜನೆಗೆ ಒಪ್ಪಿಗೆ ಸಿಕ್ಕಿದ್ದು ಜೂನ್ ಹದಿನೈದರಿಂದ ಯೋಜನೆಯ ಅರ್ಜಿ ಕೂಡ ಪ್ರಾರಂಭವಾಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಇದೇ ತಿಂಗಳಲ್ಲಿ ಅರ್ಜಿ ಕೂಡ ನಿಮಗೆ ಚಾಲುವಾಗುತ್ತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಏನಿದು ಗೃಹಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ಮನೆಯ ಯಜಮಾನಿಗೆ ಮಾನಸಕ್ಕೆ ಎರಡು ಸಾವಿರ ರೂಪಾಯಿ ನೀಡುವ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಚುನಾವಣೆ ಗುಣ ಮುನ್ನ ಕಾಂಗ್ರೆಸ್ ಸರ್ಕಾರ ಘೋಷಿಸಿದಂಥ ಗ್ಯಾರಂಟಿ ಪೈಕಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಇದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಅಧಿಕಾರಕ್ಕೆ ಬಂದಂಥ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರವು ಯೋಜನೆಯೇ ಜಾರಿಗೆ ತಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಲು ಯಾರ ಅರ್ಹತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ ಅಂತ್ಯೋದಯ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್ ಎರಡರಲ್ಲಿ ನೀವು ಎರಡರ ಒಂದು ಕೂಡ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ ಮತ್ತು ನಿಮ್ಮ ಬಳಿ ಆಧಾರ್ ಕಾರ್ಡ್ ಕೂಡ ಇರಬೇಕಾಗುತ್ತೆ ಅಂತ ಫ್ರೆಂಡ್ಸ್ ಹೇಳ್ಬೋದು ಮತ್ತು ನಿಮ್ಮಲ್ಲಿ ಕಾಸ್ಟ್ ಇನ್ಕಮ್ ಕೂಡ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇವು ಮೂರು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಅರ್ಹರತೆ ಇರಬೇಕಾಗಿರೋ ಮೂರು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇರಬೇಕಂತ ಹೇಳ್ಬೋದು ಅರ್ಜಿ ಚಿ ಅಂದರೆ ಇದೇ ತಿಂಗಳಲ್ಲಿ ಅಂದರೆ ಹದಿನೈದಕ್ಕೆ ಅರ್ಜಿ ಕೂಡ ಚಲಿಸೋಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು ಅಂದರೆ ಅರ್ಜಿ ಸಲ್ಲಿಸಿ ಅದರ ಮುಖಾಂತರ ನೀವು ಈ ಹಣವನ್ನು ಪಡೆದುಕೊಳ್ಬೋದಾಗಿದೆ ಅಂತ ಹೇಳ್ಬೋದು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ಬೋದು ಮತ್ತು ಆಧಾರ್ ಕಾರ್ಡ್ ಆಗ್ಬೋದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಇವು ಮೂರು ಡಾಕ್ಯುಮೆಂಟ್ಸ್ ನಿಮ್ಮಂತ ಇರಬೇಕಾಗುತ್ತೆ ಫ್ರೆಂಡ್ಸ ಸಾಕಷ್ಟು ಈಗ ಕುತೂಹಲ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ಗೃಹಲಕ್ಷ್ಮಿ ಯೋಜನೆಯ ಮಾನಸಿಕ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬೋದಾಗಿ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಪ್ರತಿ ಕುಟುಂಬದವರು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಹೊಂದಿದಂಥ ಪ್ರತಿಯೊಬ್ಬ ಕುಟುಂಬರೂ ಕೂಡ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಬೋದಾಗಿ ಅಂತ ಹೇಳ್ಬೋದು అట్టు అంట్టు ఫ్రెండ్స్ ఈ వీడియో మైగ్ షేర్ మి మైరిగింది గుడ్ న్యూస్ అంత హోదు ఫ్రెండ్స్ నమ్మ వీడియోను ఫస్ట్ టైం ముట్స్ ఈ వీడియో తాగా ఎస్ అంత కమెంట్ మిని ఫ్రెండ్స్ నమ్మ వీడియో ఫస్ట్ టైం ముట్స్ చప్పుడే ముక్క పక్క బాకే సో యాక్కు బాబు థ్యాంక్ యూ ఫార్ వాచింగ్